ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 222. ನಮ್ಮನ್ನು ಸರಿಯಾಗಿ ತೀರ್ಪು ಮಾಡಿಕೊಳ್ಳುವುದು. ಅಪೋಸ್ತಲನಾದ ಪೌಲನು ನೂತನ ಸೃಷ್ಟಿಗಳಾದ ನಮ್ಮ ಬೆಳವಣಿಗೆಯ ಬಗ್ಗೆ ನಮ್ಮ ಸಮರ್ಪಕವಾದ ತೀರ್ಪು ಅಥವಾ ಟೀಕೆಗಳ ಬಗ್ಗೆ ಉದ್ದೇಶಿಸಿ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. 2 ಕೊರಿಂಥ 7:1 ಎಂದು ಹೇಳಿದ್ದಾನೆ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಳ್ಳಲಿ. ಆತನು ತನ್ನಲ್ಲಿನ ಬಲಹೀನತೆಗಳನ್ನು, ಅಶುದ್ಧವಾದ ದೈಹಿಕ ಸ್ವಭಾವಗಳನ್ನು ತೆಗೆದುಕೊಂಡು ಹಳೆಯ ಮನುಷ್ಯನ ಕ್ರಿಯೆಗಳನ್ನೆಲ್ಲ ಪೂರ್ವ ಸ್ವಭಾವ ತೆಗೆದುಹಾಕಿ ತನ್ನನ್ನು ನವೀಕರಿಸಿಕೊಳ್ಳಲಿ, ಮಹಿಮೆಯಿಂದ ಮಹಿಮೆಗೆ ಬದಲಾಗಲಿ, ದೇವರ ಪ್ರೀತಿಯ ಕುಮಾರನ ಸ್ವರೂಪಕ್ಕೆ ಹೆಚ್ಚು ಹೆಚ್ಚು ಸಮೀಪವಾಗಲಿ. ಆತನು ನಮ್ಮ ಮಾದರಿಯು, ವಿಮೋಚಕನೂ, ಕರ್ತನೂ ಆಗಿದ್ದಾನೆ. ಆದರೆ ಅಪೋಸ್ತಲನಾದ ಪೌಲನು, ನಾವು ಸಾಧ್ಯವಾದಷ್ಟು ನಮ್ಮ ದೇಹವನ್ನು ಶುದ್ಧೀಕರಿಸಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ಆತ್ಮಗಳನ್ನು ಸಹ ಶುದ್ಧೀಕರಿಸಿಕೊಂಡು ನೂತನ ಮನಸ್ಸನ್ನು ಹೊಂದಿದವರಾಗಿ ಪವಿತ್ರವಾದ ನಿರ್ಣಯ ಸಂಕಲ್ಪಗಳನ್ನು ಪೂರ್ಣ ನಿಯಂತ್ರಣಾಧೀನಕ್ಕೆ ತರೋಣ ಮತ್ತು ನಮ್ಮ ಆಲೋಚನೆಗಳು ಕ್ರಿಸ್ತನಲ್ಲಿ ವ್ಯಕ್ತಗೊಂಡ, ನಿರ್ದರ್ಶನಗೊಂಡ ದೇವರ ನಿರ್ಬಂಧಕ್ಕೆ ಒಳಪಡಿಸೋಣ ಎಂದೆನ್ನುತ್ತಾನೆ. ನಾವು ನಮ್ಮ ದೇಹವನ್ನು ಶುದ್ಧೀಕರಿಸಿಕೊಂಡು ನಾಲಿಗೆಗೆ ಕಡಿವಾಣ ಹಾಕಿದರೂ ನಮ್ಮ ಆಲೋಚನೆಗಳು ಉದ್ಭವಿಸುವ ನಮ್ಮ ಹೃದಯ, ಮನಸ್ಸು ಮತ್ತು ಆತ್ಮವನ್ನು ನಿರ್ಲಕ್ಷಿಸಿದರೆ ಅದು ವ್ಯರ್ಥ. ಯಾಕೆಂದರೆ ಆ ಆಲೋಚನೆಗಳು ನಮ್ಮ ದೈಹಿಕ ಕಲ್ಮಶಗಳನ್ನು ಮಾತುಗಳ ಮತ್ತು ಕ್ರಿಯೆಗಳ ಮೂಲಕ ಪ್ರಕಟಗೊಳಿಸುತ್ತವೆ. ಪ್ರಾರ್ಥನೆ ಮತ್ತು ದೃಢ ಪ್ರಯತ್ನದಿಂದ ಮಾತ್ರವೇ ದೇವರ ರಾಜ್ಯಕ್ಕೆ ಪಾಲುದಾರರಾಗಲು ಅಗತ್ಯವಿರುವ ಈ ಶುದ್ಧೀಕರಣ ಕಾರ್ಯವು ನೆರವೇರುತ್ತದೆ. ಶರೀರದ ಪೂರ್ಣವಾದ ಶುದ್ಧೀಕರಣವನ್ನು ನೆರವೇರಿಸುವುದನ್ನು ನಾವು ನಿರೀಕ್ಷಿಸುವುದಲ್ಲ, ದೇವರ ಭಯಭಕ್ತಿಯಲ್ಲಿ ಪವಿತ್ರತೆಯನ್ನು ಸಿದ್ಧಿಗೆ ತರುವುದು. ಇದು ದೇವರು ನಮ್ಮಿಂದ ಆಗ್ರಹಪಡಿಸುವಂತೆ ನಮ್ಮ ಮನಸ್ಸು, ಹೃದಯ ಮತ್ತು ಚಿತ್ತವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುವುದಾಗಿದೆ. ಸಂಪೂರ್ಣವಾಗಿ ಶರೀರ ಮತ್ತು ನಾಲಿಗೆಯನ್ನು ಶುದ್ಧೀಪಡಿಸಿ ನಾವು ನಿರ್ವಹಿಸಬಹುದೆಂದು ಸೂಚಿಸುತ್ತದೆ. ಆತನು ಇದರಲ್ಲಿ ನಮ್ಮ ಹೃದಯವು ಪವಿತ್ರಗೊಳ್ಳುವುದನ್ನು, ಆತನಿಗೆ, ಆತನ ಆತ್ಮಕ್ಕೆ, ಪ್ರೀತಿಯ ನಿಯಮಕ್ಕೆ ನಿಷ್ಠೆಯಾಗಿರುವುದನ್ನು ಆತನು ನೋಡುತ್ತಾನೆ. ಸೂಕ್ತ ಸಮಯದಲ್ಲಿ ಅದಕ್ಕೊಪ್ಪುವ ಶರೀರವನ್ನು ಆತನು ದಯಪಾಲಿಸುವನು. ನಿರ್ಲಯ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಮತ್ತಾಯ 5:8 ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ಸೇರುವಂತೆ ದೇವರೇ, ಕರ್ತನೇ ನಿಮ್ಮನ್ನು ನಡೆಸಲಿ. 2 ಥೆಸಲೋನಿಕ 3:5 ಎಂಬ ಅಪೋಸ್ತಲನ ಮಾತುಗಳು ಇಲ್ಲಿ ಎಷ್ಟೋ ಸಮರ್ಪಕವಾದವುಗಳಾಗಿವೆ. ಪ್ರೀತಿಯು ಸಭ್ಯವಾದದ್ದು, ಸಾಧುವಾದದ್ದು, ತಾಳ್ಮೆಯುಳ್ಳದ್ದು, ದೀರ್ಘ ಸಹನೆ ಉಳ್ಳದ್ದು, ಸ್ವಹಿತವನ್ನು ಕುರಿತು ಚಿಂತಿಸುವುದಿಲ್ಲ, ಒಬ್ಬಿಕೊಳ್ಳುವುದಿಲ್ಲ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಆದರೆ ನಂಬಿಕೆಯುಳ್ಳದ್ದು ಮತ್ತು ಸ್ವರ್ಣ ನಿಯಮಕ್ಕನುಸಾರವಾಗಿ ವಿಚಾರಯೋಗ್ಯವಾದದ್ದು. ನಾವು ನಮ್ಮ ಹೃದಯವನ್ನು ಇಂತಹ ಪ್ರೀತಿಯ ಕಡೆಗೆ ನಿರ್ದರ್ಶಿಸತಕ್ಕದ್ದು. ಯಾಕೆಂದರೆ ಒಬ್ಬ ನೂತನ ಸೃಷ್ಟಿಯಾಗಿ ನಾವು ನೂತನ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಶರೀರಕ್ಕನುಸಾರವಾಗಿ ಅಲ್ಲ, ಆದರೆ ಆತ್ಮಕ್ಕನುಸಾರವಾಗಿ. ದೇವರು ಆತನ ವಿವಿಧ ಸದಸ್ಯರನ್ನು ವಾಗ್ದಾರರುಗಳನ್ನಾಗಿ ಉಪಯೋಗಿಸಬಹುದಾದರೂ ಆತನು ಮಾತ್ರವೇ ನಮ್ಮ ದಕ್ಷ ಮಾರ್ಗದರ್ಶಿ ಮತ್ತು ನಿರ್ದರ್ಶನ. ನೀವು ಬಲಕ್ಕಾದರೂ ಎಡಕ್ಕಾದರೂ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆದುಕೊಳ್ಳಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಯೆಶಾಯ 30:21. ಹೌದು, ನಾನು ನನ್ನನ್ನು ತೀರ್ಪು ಮಾಡಿಕೊಳ್ಳುವುದಿಲ್ಲ, ನನ್ನನ್ನು ತೀರ್ಪು ಮಾಡುವ ಆತನು ಕರ್ತನೆ. ನೂತನ ಸೃಷ್ಟಿಯಲ್ಲಿ ಗಮನೀಯವಾಗಿ ಕೆಲವರು ಮಾತ್ರವೇ ತಮ್ಮನ್ನು ನಿಷ್ಕರುಣ್ಯವಾಗಿ ತೀರ್ಪು ಮಾಡಿಕೊಳ್ಳುವ ಒಲವು ತೋರುತ್ತಾರೆ. ಅವರು ತಮ್ಮ ಎಲ್ಲ ತಪ್ಪುಗಳನ್ನು, ಬಲಹೀನತೆಗಳನ್ನು ಯುಕ್ತವಾಗಿ ತಮ್ಮನ್ನು ಟೀಕಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ನಿಂದನೆಗಳಿಂದ ಬಿಡುಗಡೆ ಹೊಂದುವ ಇಚ್ಛೆ ಉಳ್ಳವರಾಗಿರುತ್ತಾರೆ.
ಆದರೆ ದೇವರು ನಮ್ಮನ್ನು ಶಾರೀರಿಕವಾಗಿ ಅಲ್ಲ, ಆತ್ಮಿಕ ರೀತಿಯಿಂದ ನಮ್ಮ ಉದ್ದೇಶ, ಚಿತ್ತ, ಇಚ್ಛೆ ಮತ್ತು ಪ್ರಯತ್ನ ಇವುಗಳನ್ನೆಲ್ಲ ತಿಳಿದಿದ್ದಾನೆ ಮತ್ತು ಅವುಗಳಿಗನುಸಾರವಾಗಿಯೇ ತೀರ್ಪು ಮಾಡುವವನಾಗಿದ್ದಾನೆ ಎಂಬುದನ್ನು ಸಮಂಜಸವಾಗಿ ಮರೆತು ಬಿಡುತ್ತಾರೆ. ಅವರು ಆ ಮತ್ತೊಬ್ಬನಂತೆ ನಾನಲ್ಲ ದಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಎಂಬ ಪರಿಸಾಯನ ಮಾತಿಗೆ ಅವರು ಹೆಚ್ಚಿನ ಗಮನ ಕೊಡುವವರಾಗಿದ್ದಾರೆ ಮತ್ತು ಅಂಗೀಕಾರದ ನೆಲೆಯ ಬಗ್ಗೆ ಮತ್ತು ಎಲ್ಲ ಪಾಪಗಳನ್ನು ನಿವಾರಣೆ ಮಾಡುವ ಆತನ ಅಮೂಲ್ಯ ರಕ್ತದ ಪವಿತ್ರತೆಯ ಬಗ್ಗೆ ಕರ್ತನ ಸ್ವಾರ್ಥಿದಾಯಕವಾದ ಮಾತುಗಳನ್ನು ಲಕ್ಷಿಸುವುದಿಲ್ಲ. ಒಂದು ವೇಳೆ ಅವರು ಪರಿಪೂರ್ಣರಾಗಿದ್ದರೆ ಅಥವಾ ಎಲ್ಲವನ್ನು ಪರಿಪೂರ್ಣವಾಗಿ ಮಾಡಬಲ್ಲವರಾಗಿದ್ದರೆ ಒಬ್ಬ ರಕ್ಷಕನ ಓರ್ವ ಸಹಾಯಕನ ಅವಶ್ಯಕತೆ ಇದ್ದಿರಲಿಲ್ಲ ಎಂಬ ಸಂಗತಿಯನ್ನು ಅವರು ವಿವೇಚನೆಯಲ್ಲಿ ಅವರು ಮರೆತು ಬಿಡುತ್ತಾರೆ. ನೀವು ಕೃಪೆಯಿಂದಲೇ ನೀತಿ ನಿರ್ಣಯ ಹೊಂದಿದ್ದೀರಿ, ಶರೀರದ ಕರ್ಮಗಳಿಂದಲ್ಲ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.